SSLC ವಿದ್ಯಾರ್ಥಿಗಳಿಗೆ ನಿಮ್ಗೆ ದೊಡ್ಡ ಎಕ್ಸಾಮ್ ಆದ ಪಿ ಯು ಸಿ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ನಿಮ್ಮದು 100% ಶೂರ್ ನಿಮ್ಮ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಲೇಬೇಕು. ಆದರೂ ಯಾಕೆ ಜಲ್ದಿ ನಿರ್ಧಾರ ತೆಗೆದುಕೊಳ್ಕೊಳ್ತಾ ಇಲ್ಲ? ನಂಗಂತೂ ಭಾಳಷ್ಟು ಬಂದಿದೆ, ಒಂದು ಸಣ್ಣ ಡಿಸಿಷನ್ ತೊಗೊಳಕ್ಕೆ ಬಂದಿಲ್ಲ. ಮೊನ್ನೆ ಪಿ ಯು ಸಿ ಫಸ್ಟ್ ಪಿ ಯು ಸಿ ಮೇಲೆ ರಿಸಲ್ಟ್ ಕೊಡ್ತೀನಿ ಅಂತಂದು ಇವಾಗ 10th ಮತ್ತು ಫಸ್ಟ್ ಪಿ ಯು ಸಿ ಎರಡು ಮಿಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತದೆ. ಒಂದು ಕರೆಕ್ಟ್ ಡಿಸಿಷನ್ ತೊಗೊಳಕ್ಕೆ ಬರಲ್ಲ ಈ ಒಂದು ಸರ್ಕಾರಕ್ಕೆ. ಆ ಒಂದು ಕಾರಣಕ್ಕಾಗಿ ನಾನು ಇಲ್ಲಿ ನಾ ಏನು ಮಾಡ್ತೀನಿ, ಈಗ ಬರುವಂಥ ಜೂನ್ 7 14 ಇವಾಗ 27 ಬರುವಂಥ ಜೂನ್ 14 ದಿನಕ್ಕೆ ನಾನು ವಾಟಲ್ ನಗರ ಸರ್ ಅವರಿಗೆ ಅವರು ಒಂದು ಲೊಕೇಶನ್ ಐ ಡಿ ತೊಗೊಂಡು ಎಲ್ಲರಿಗೂ ಇಲ್ಲಿ 5,590 ಜನಕ್ಕೂ ಇನ್ವೈಟ್ ಮಾಡ್ತೀನಿ. ಅಲ್ಲಿ ಎಷ್ಟಾಗ್ತದೆ, ಒಂದು 200 ಜನ ಅಲ್ಲಿ ಬಂದ್ರಪ್ಪ ಅಂದರೆ ಓಕೆ, ಕೋವಿಡ್ ಇದೆ ಆದರೂ ಅಥವಾ ಹಂಗೆ ಬೇಡಪ್ಪ ಅಂದರೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನೀವು ಉಗ್ರ ಇದು ಮಾಡಬೇಕು, ಓಕೆ, ಹೋರಾಟ ಮಾಡಬೇಕು. ಸೊ ನಿಮ್ಮ ನಿಮ್ಮ ಜಿಲ್ಲೆಯಲ್ಲೇ ಒಂದು 20 ಜನ ಕರ್ಕೊಂಡು ಅಲ್ಲಿ ಒಂದು ಟ್ರಾಫಿಕ್ ಕಡೆ ಕುಂತು ಮಾಡಬೇಕು, ಓಕೆ. ನಾನು ಒಂದು ತೀವ್ರವಾದ ಒಂದು ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ ವಿದ್ಯಾರ್ಥಿಗಳು, ಯಾವುದೇ ರೀತಿ ನೀವು ಭಯ ಬೇಡ. ಸೊ ಇನ್ ನೋಡೋಣ ಜೂನ್ 14 ಅದರೊಳಗೆ ಯಾವುದು ಡಿಸಿಷನ್ ಬರಲಿಲ್ಲಪ್ಪ ಅಂದರೆ 100% ನಿಮ್ಮ ಎಕ್ಸಾಮಿನೇಷನ್ ಇಡ್ತಾರಪ್ಪ ಅಂತಂದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಒಂದೇ ಇಡೋದಿಲ್ಲಪ್ಪ ಅಂತಂದರೆ ಅಲ್ಲಿಗೆ ಮುಚ್ಚಿ ಹೋಗ್ತದೆ, ಯಾವುದೇ ರೀತಿ ಇಲ್ಲ. ಆ ಒಂದು ಕಾರಣಕ್ಕಾಗಿ ವಿದ್ಯಾರ್ಥಿಗಳೇ ಯಾವುದೇ ರೀತಿ ಭಯ ಬೇಡ, ಸರ್ಕಾರ ನಿಮ್ಮ ಒಳ್ಳೆಯದಕ್ಕೆ ತಗೋತೆ ಡಿಸಿಷನ್. ನೋಡೋಣ ಯಾವ ರೀತಿ ಡಿಸಿಷನ್ ಬರುತ್ತೆ ನಿಮ್ಮ ಒಂದು, ಯಾಕಂದರೆ ಟ್ವೀಟ್ ಕೂಡ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಟ್ವೀಟ್ ಕೂಡ ಮಾಡಿದ್ದೀನಿ, ತೋರಿಸ್ಲಾ? ಓಕೆ, ಟ್ವೀಟ್ ಕೂಡ ಮಾಡಿದ್ದೀನಿ, ಈಗ ಮುಂಚೆನೇ ಮಾಡಿದ್ದೇನೆ, ಓಕೆ. ಸೊ ಇವಾಗ ಮಾಡಿದ್ದೀನಿ ಆಲ್ಮೋಸ್ಟ್ ನೋಡಿ, ರಿಪೀಟರ್ ಎಕ್ಸಾಮಿಗೂ ಪಿ ಯು ಸಿ ಆಗಿರ್ಬೋದು SSLC ಇಬ್ಬರಿಗೂ ಕೂಡ ಮಾಡಿ ಅಂತ ಹೇಳಿದ್ದೇನೆ. ಇನ್ ಕೇಸ್ 17 ಮಟ್ಟ ಒಳಗೆ ಮಾಡಲಿಲ್ಲಪ್ಪ ಅಂದರೆ ನಾನು ಡೆಫಿನೆಟ್ಲಿ ಐಮ್ ಗೋಯಿಂಗ್ ಟು ನಿಮಗೆ ಇದು ಈ ರೀತಿ ಮಾಡ್ತೇನೆ. ಇಲ್ಲಪ್ಪ ಅಂದರೆ ಅವ್ರು ಚಲೋ ಡಿಸಿಷನ್ ತೊಗೊಂಡ್ರೆ ಅವ್ರಿಗೆ ಐತಿ. ಸೊ ನಮ್ಮ ಆಗಲೇ ಬಿಡಲಿ, ನಾವಾ ಅಥವಾ ಅವ್ರ ಅಂತ, ಹೌದಾ? ಸೊ ನಿಮ್ಮೆಲ್ಲ ಸಪೋರ್ಟ್ ಇದೆ ಅಂದರೆ ನಾವು ವಿಲ್ ಸಪೋರ್ಟ್ ಯು ಸರ್ ಅಂತ ಕಮೆಂಟ್ ಸೆಕ್ಷನ್ದಲ್ಲಿ ಬರೀರಿ, ಒಂದು ಹಾಗೆ ಓಕೆ ಬರೀರಿ.